ಬೆಳಗಾವಿಯಲ್ಲಿ ಎಂಇಎಸ್ ಹಾಗೂ ಶಿವಸೇನೆ ಪುಂಡರು ಕನ್ನಡ ಧ್ವಜವನ್ನ ಸುಟ್ಟದ್ದನ್ನ ಖಂಡಿಸಿ ಮತ್ತು ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನ ಭಗ್ನಗೊಳಿಸಿದ್ದನ್ನ ಖಂಡಿಸಿ ಶಾಂತಿಯುತವಾದ ಪ್ರತಿಭಟನೆಯನ್ನ ಬಳ್ಳಾರಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಎಚ್ ಶಿವರಾಮೇಗೌಡರ ಮಾರ್ಗದರ್ಶನದಲ್ಲಿ ಜಿಲ್ಲಾಧ್ಯಕ್ಷರಾದ ರಾಜಶೇಖರ್ ಅವರ ನೇತೃತ್ವದಲ್ಲಿ ಶಾಂತಿಯುತ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು। ಬೆಳಗಾವಿಯಲ್ಲಿ ಎಂಇಎಸ್ ಹಾಗೂ ಶಿವಸೇನೆ ಪುಂಡರು ಕರ್ನಾಟಕದ ವಿರುದ್ಧ ಕನ್ನಡ ಭಾಷೆ ವಿರುದ್ಧ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನ ಭಗ್ನಗೊಳಿಸಿದ್ದು ಅಲ್ಲದೆ ಕನ್ನಡಿಗರ ಸ್ವಾಭಿಮಾನದ ಕನ್ನಡ ಧ್ವಜವನ್ನ ಸುಟ್ಟು ಹಾಕಿದ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲಾ ಸ್ವಾಭಿಮಾನಿ ಕನ್ನಡಿಗರಿಗೆ ಬಹಳ ನೋವನ್ನುಂಟು ಮಾಡಿದೆ। ಇಂತಹ ದುಷ್ಕೃತ್ಯಗಳನ್ನು ಮಾಡುವಂತ ಶಿವಸೇನೆ ಹಾಗೂ ಎಂಇಎಸ್ ಸಂಘಟನೆಯನ್ನ ಕೂಡಲೇ ರಾಜ್ಯದಿಂದ ನಿಷೇಧಿಸಿ ಇಂತವರನ್ನ ಗಡಿಪಾರು ಮಾಡಬೇಕೆಂದು ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರವೇ ಮನವಿಯನ್ನ ಸಲ್ಲಿಸಿದೆ। ನಾವು ಕನ್ನಡಿಗರ ಸ್ವಂತ ಸರ್ವಪುರ ಅನ್ಕೊಂಡ್ರೆ ನಮ್ಮನ್ನ ಈ ಮರಾಠರು ಶಿವಸೇನರಲ್ಲ ನಾವು ಎತ್ತಿಂತರೆ ಮಾರರ ಸರ್ಕಾರನೇ ಇಲ್ಲ ನಾವು ಏನಂದ್ರೆ ಈ ಕನ್ನಡಿಗರ ಮೊದಲಿದ್ದ ಇದಾ ಬಿಡುತ್ತೆ ಸ್ವಂತ ಸರ್ವಪುರ ಏನು ಮಾಡಂಗಲ್ಲ ಏನು ಮಾಡ ನಡೆಯುತ್ತೆ ಅನ್ಕೊಂಡರ ಮುಂದಿನ ಇವಾಗ ಒಂದು ಕಟ್ಟೆಚ್ಚರ ಒಂದು ಉಗ್ರವಾದ ಒಂದು ಹೋರಾಟ ನಾವು ಮಾಡಿದ್ವಿ ಈ ಇದಕ್ಕೆ ಈ ರಾಜ್ಯ ಸರ್ಕಾರಕ್ಕೆ ಆಮೇಲೆ ಮಹಾರಾಷ್ಟ್ರ ಸರ್ಕಾರಕ್ಕೆ ಇಬ್ಬರಿಗೆ ನಾವು ಈ ಮುಖಾಂತರ ಟೀಮ್ ಮುಖಾಂತರ ವಾರ್ನಿಂಗ್ ಕೊಡ್ತಾ ಇದ್ದೀವಿ ನೀವು ಈ ಕೂಡಲೇ ಧ್ವಜ ಕನ್ನಡ ಧ್ವಜ ಸುಟ್ಟರನ್ನ ಆಮೇಲೆ ಪೊಲೀಸ್ ವಾಹನ ಇದು ಮಾಡಿದ್ರನ್ನ ಈ ಮಳಿಗೆಗಳನ್ನೆಲ್ಲ ಕಲ್ತಲ್ಲಿ ಹುಡಿದ್ರನ್ನೆಲ್ಲ ಒಂದು ಅದ್ದು ಬಸ್ಸಲ್ಲಿ ಇಟ್ಟು ಗುಂಡ ಕೈದಾಕಿ ಅವ್ರ ಹತೋಟಿ ತಂದರೆ ಓಕೆ ಇಳಿದ್ರೆ ನಿಮ್ಮ ಕೈಲಿ ಆಗಂಗಿಲ್ಲ ಅಂತ ಹೇಳಿ ದೂರ ಸರ್ಕಾರಿ ನಾವು ಕನ್ನಡಿಗರು ಏನಂಬೋದನ್ನ ನಿಮ್ಮ ಮಹಾರಾಷ್ಟ್ರ ಸರ್ಕಾರಕ್ಕೆ ನಿಮ್ಮ ಸರ್ ನಿಮಗೆ ಕೂಡ ತೋರಿಸ್ತೀವಿ ಅದು ಮುಂದಿನ ದಿನಗಳಲ್ಲ ಇವತ್ತೇ ಇದೇ ಲಾಸ್ಟ್ ಆಫ್ ಕೊನೆ ನೆಕ್ಸ್ಟ್ ಏನಾದರೂ ಕನ್ನಡ ಬಾವುಟ ಸಲುವಾಗಿ ಕನ್ನಡದ ತಂಟೆಗೆ ನೀವು ಏನಾದರೂ ಬಂದರೆ ಹಿಂಗೆ ಒಂದು ಒಳ್ಳೆ ಉತ್ತರ ಕೊಡ್ತೀವಿ ಇದು ಕಾದು ನೋಡ್ರಿ। ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಜಿ ರಾಜಶೇಖರ್ ಮಾಜಿ ಸೈನಿಕರಾದ ಪ್ರಹ್ಲಾದ್ ರೆಡ್ಡಿ ಈಶ್ವರ್ ರೆಡ್ಡಿ ಬಾಸ್ಕ ಹಾಗೂ ಹಲವಾರು ಕರವೇ ಕಾರ್ಯಕರ್ತರು ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು। ಹೇಮಂತ್ ರಾಜ್ ಟಿವಿ 12 ಕನ್ನಡ ಬಳ್ಳಾರಿ। ಟಿವಿ 12 ಕನ್ನಡ ಇದು ಕನ್ನಡಿಗರ ಧ್ವನಿ।